ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಸರ್ ಎಂ ವಿ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಭಾರತದ ಸಂವಿಧಾನ ಕುರಿತಾದಂತಹ ಅದರಲ್ಲೂ ಕೂಡ ಮುಖ್ಯ ಅಂಶಗಳಾದಂತಹ ಮೂಲಭೂತ ಹಕ್ಕುಗಳ ಕುರಿತಾದ ಮುಖ್ಯ ಪ್ರಶ್ನೋತ್ತರಗಳ ಭಾಗ ಒಂದನ್ನು ನೋಡೋಣ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಭಾಗ ಎರಡು ಕೂಡ ಪ್ರಸಾರ ಆಗುತ್ತೆ ಈ ಹಿಂದೆ ನಾನು ಪೌರತ್ವ ಕಾಯ್ದೆಯ ಬಗ್ಗೆ ಮಾಡಿದ್ದೆ ಉತ್ತಮ ಪ್ರತಿಕ್ರಿಯೆಯನ್ನು ತೋರಿಸಿದ್ದೀರಾ ಸೊ ಹಾಗೆಯೇ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಶ್ನೋತ್ತರಗಳು ಹಾಗೆಯೇ ಕಾಯ್ದೆ ಕಾನೂನುಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಈ ಒಂದು ಚಾನಲ್ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗಿದ್ರೆ ಫ್ರೆಂಡ್ಸ್ ಇದುವರೆಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ನಿಮಗೆ ಮುಂದೆ ಇದೇ ಥರ ವಿಡಿಯೋ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಮತ್ತೊಂದೇನು ಅಂತಂದರೆ ಈ ಒಂದು ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ತಿಳಿಸ್ಬೋದು ಎಸ್ ಫ್ರೆಂಡ್ಸ್ ಹಾಗಿದ್ರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ನೋಡಿ ಇದು ನಾನು ಹೇಳ್ದಂಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಒಂದೇ ಪ್ರಶ್ನೆ ಹೀಗಿದೆ ನಾಗರಿಕ ಸ್ವಾತಂತ್ರ್ಯಕ್ಕೆ ಭಾರತದಲ್ಲಿ ಬೇಡಿಕೆ ಹುಟ್ಟಿದ್ದು ಯಾರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದರಿಂದ ನೋಡಿ ಇದು ಕ್ವಶನ್ ಎಷ್ಟು ಟ್ವಿಸ್ಟ್ ಆಗಿದೆ ಅಂತಂದರೆ ಇದರ ಆನ್ಸರ್ ಅಂತಲೇ ಅಂತ ಹೇಳ್ಬೋದು ಬಟ್ ಆದರೆ ಕ್ವಶನ್ ಹೇಗಿದೆ ಅಂದರೆ ಡಿಫ್ರೆಂಟ್ ಆಗಿದೆ ಯಾವ ರೀತಿ ನಮ್ಮ ನಾಗರಿಕ ಸ್ವಾತಂತ್ರ್ಯಕ್ಕೆ ಭಾರತದಲ್ಲಿ ಬೇಡಿಕೆ ಹುಟ್ಟು ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಅವಾಗ ಏನು ಅಂತಂದರೆ ಗುಲಾಮರ ರೀತಿಯಲ್ಲಿ ವರ್ತಿಸ್ತಾ ಇದ್ದರು ಹಾಗೆಯೇ ಎಲ್ಲರೂ ಕೂಡ ಅವರ ಅಡಿಯಾಳಾಗಿ ನಾವು ಕೆಲಸವನ್ನು ಮಾಡಬೇಕಾಗಿತ್ತು ಸೊ ಅವಾಗ ನಮಗೂ ಕೂಡ ನಾಗರಿಕ ಸ್ವಾತಂತ್ರ್ಯ ಬೇಕು ಅಂತೇಳಿ ಅನಿಸುತ್ತೆ ನಮಗೂ ಕೂಡ ಸ್ವತಂತ್ರ ಬೇಕು ಅಂತೇಳಿ ಅನಿಸುತ್ತೆ ಅದು ಯಾರ ವಿರುದ್ಧ ಸ್ವತಂತ್ರ ಸಂಗ್ರಾಮ ನಡೆಯುತ್ತೆ ಅಂದರೆ ಎಸ್ ಬ್ರಿಟಿಷರ ಆಡಳಿತದ ವಿರುದ್ಧ ನಮಗೆ ಆ ಒಂದು ವೀರ ಸ್ವತಂತ್ರ ಸಂಗ್ರಾಮ ನಡೆಯುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವ ಗೊತ್ತುವಳಿಯು ಮೊದಲ ಬಾರಿಗೆ ಕಾನೂನಿನ ಅಡಿಯಲ್ಲಿ ಸಮಾನತೆಯ ಕಲ್ಪನೆಯನ್ನು ಮೂಡಿಸಿತು ಯಾವ ಒಂದು ಗೊತ್ತುವಳಿ ಅಥವಾ ಯಾವ ಒಂದು ಸಮಿತಿ ಅಂತಂದರೆ ಆಪ್ಷನ್ ಸಿ ಇದೆ ನೋಡಿ ಪೂರ್ಣ ಸ್ವರಾಜ್ ಘೋಷಣೆ ಈ ಒಂದು ಗೊತ್ತುವಳಿಯ ಮುಖಾಂತರ ನಮಗೆ ಮೊಟ್ಟ ಮೊದಲ ಬಾರಿಗೆ ಕಾನೂನಿನ ಅಂದರೆ ಅಂಡರ್ ದ ಲಾ ಆ ಒಂದು ಕಾನೂನಿನ ಅಡಿಯಲ್ಲಿ ನಾವು ಕೂಡ ಸಮಾನರು ಎಂಬ ಒಂದು ಸ್ಪಷ್ಟವಾದಂಥ ಕಲ್ಪನೆ ನಮಗೆ ಈ ಒಂದು ಘೋಷಣೆ ಮುಖಾಂತರ ಮೂಡುತ್ತೆ ಮೂರನೇ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಅನುಕರಣೆ ಮಾಡಲಾಗಿದೆ ಈ ಹಿಂದೆ ನಾನು ಹೇಳುವಾಗಲೂ ಕೂಡ ಹೇಳಿದ್ದೆ ಒಂದೊಂದು ಅಂಶವನ್ನು ಒಂದೊಂದು ತತ್ವಗಳನ್ನು ಒಂದೊಂದು ಕಾಯ್ದೆಗಳನ್ನು ಒಂದೊಂದು ದೇಶದಿಂದ ನಾವು ಎರವಲನ್ನು ಪಡ್ಕೊಂಡಿದ್ದೇವೆ ಅದೇ ರೀತಿಯಾಗಿ ನಿರ್ದೇಶಕ ತತ್ವಗಳಾಗಿರ್ಬೋದು ಕರ್ತವ್ಯಗಳಾಗಿರ್ಬೋದು ಹಕ್ಕು ಬಾಧ್ಯತೆಗಳಾಗಿರ್ಬೋದು ಪದಗಳನ್ನು ಕೂಡ ನಾವು ಎರವಲನ್ನ ತಗೊಂಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ನಾವು ಯಾವ ದೇಶದ ಸಂವಿಧಾನದಿಂದ ಅನುಕರಣೆ ಮಾಡಿದ್ದೇವೆ ಅಂತಂದರೆ ಆಪ್ಷನ್ ಡಿ ಅಮೇರಿಕಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಯಾವ ರಾಜಕೀಯ ಪಕ್ಷವು ಮೂಲಭೂತ ಹಕ್ಕುಗಳನ್ನು ಬ್ರಿಟಿಷ್ ಆಳ ಆಡಳಿತದಿಂದ ಕೇಳಿತು ಯಾವುದು ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷವಾಗಿತ್ತು ಸ್ವತಂತ್ರ ಪೂರ್ವದಲ್ಲೇ ಇದ್ದಂತಹ ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ನೆಕ್ಸ್ಟ್ ಐದನೇ ಪ್ರಶ್ನೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಸಂಸತ್ತು ಕಾನೂನು ಮಾಡಿದರೆ ಅದನ್ನು ಏನೆಂದು ಘೋಷಿಸಲಾಗುತ್ತದೆ ನೋಡಿ ಮೂಲಭೂತ ಹಕ್ಕುಗಳಿಗೆ ಒಂದು ವೇಳೆ ಏನಾದರೂ ವಿರುದ್ಧವಾಗಿ ನಮ್ಮ ಕ್ಯಾಬಿನೆಟ್ ಏನು ಸಂಸತ್ ಅಂತೇಳಿ ಹೇಳ್ತೀವಲ್ಲ ಅದು ಕಾನೂನನ್ನು ರಚನೆ ಮಾಡಿತು ಅಂದರೆ ಅದನ್ನು ಏನಂತೇಳಿ ಘೋಷಣೆ ಮಾಡ್ತೀವಿ ಅಂದರೆ ವಾಯ್ಡ್ ಅಬ್ ಇನಿಷಿಯೋ ಅಂತೇಳಿ ಕರೀತಾರೆ ಹಾಗೆಯೇ ಸಂವಿಧಾನದ ಯಾವ ಭಾಗ ಮೂಲಭೂತ ಹಕ್ಕುಗಳನ್ನು ಖಾತ್ರಿಗೊಳಿಸುತ್ತದೆ ಸೊ ಯಾವ ಭಾಗ ಅಂದ್ರೆ ಆಪ್ಷನ್ ಸಿ ಇದೆ ನೋಡಿ ಭಾಗ ಮೂರು ಏಳನೇ ಪ್ರಶ್ನೆ ಮೂಲಭೂತ ಹಕ್ಕುಗಳು ಯಾವುದರ ಮೇಲೆ ಯುಕ್ತ ಪರಿಮಿತಿಗಳನ್ನು ವಿಧಿಸುತ್ತದೆ ಯಾವುದ್ರ ಮೇಲೆ ಯುಕ್ತ ಪರಿಮಿತಿಯನ್ನು ಇದು ಬೀರುತ್ತೆ ಅಂತಂದ್ರೆ ರಾಜ್ಯಗಳ ಮೇಲೆ ಎಂಟನೇ ಪ್ರಶ್ನೆ ಅನುಚ್ಛೇದ ಹನ್ನೆರಡು ರಾಜ ಎಂಬ ಪದವನ್ನು ಪರಿಭಾಷಿಸುತ್ತದೆ ಈ ಕೆಳಗಿನ ಯಾವ ಅಂಗ ನೇರವಾಗಿ ರಾಜ್ಯ ಪರಿಭಾಷೆಯಲ್ಲಿ ಬರುವುದಿಲ್ಲ ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ಯಾವ ಅಂಗದಲ್ಲಿ ಅಂತಂದ್ರೆ ನಾವು ನೋಡ್ಬೋದು ಆಪ್ಷನ್ ಸಿ ನ್ಯಾಯಾಂಗದಲ್ಲಿ ಒಂಬತ್ತನೇ ಪ್ರಶ್ನೆ ಅನುಚ್ಛೇದ ಹದಿಮೂರು ಒಂದು ಇದು ಅನ್ವಯವಾಗ್ತಕ್ಕಂಥದ್ದು ಯಾವುದಕ್ಕೆ ಸಂವಿಧಾನ ಪೂರ್ವ ಕಾನೂನುಗಳು ಸಂವಿಧಾನ ಅನ್ವಯವಾದ ನಂತರದ ಕಾನೂನುಗಳು ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಇರ್ತಕ್ಕಂಥ ವೈಯಕ್ತಿಕ ಕಾನೂನುಗಳ ಬಗ್ಗೆ ಹೇಳುತ್ತಾ ಇದೆಯಾ ಅಥವಾ ಕಂಪನಿ ಕಾನೂನುಗಳ ಬಗ್ಗೆ ಹೇಳುತ್ತಾ ಇದು ಎಸ್ ನೋಡಿ ಇಲ್ಲಿ ಮೊದಲನೇ ಆಪ್ಷನ್ ರೈಟ್ ಆಗಿದೆ ಸಂವಿಧಾನ ಪೂರ್ವ ಕಾನೂನುಗಳ ಬಗ್ಗೆ ಅನ್ವಯ ಆಗ್ತಕ್ಕಂಥ ಅನುಚ್ಛೇದ ಯಾವುದು ಅಂದರೆ ಅನುಚ್ಛೇದ ಹದಿಮೂರು ಒಂದು ಹಾಗೆಯೇ ಅನುಚ್ಛೇದ ಹದಿಮೂರರಲ್ಲಿ ಉಪಬಂಧಕ್ಕೆ ಸಾಮರಸ್ಯವಿಲ್ಲದ್ದು ಈ ವ್ಯಾಖ್ಯಾಂಗ ಭಾಗವನ್ನು ನ್ಯಾಯಾಲಯಗಳು ಹೇಗೆ ವಿವರಿಸುತ್ತದೆ ಸೊ ಅರ್ಥ ಮಾಡ್ಕೋಬೇಕು ಅನುಚ್ಛೇದ ಹದಿಮೂರರ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಇದನ್ನ ನ್ಯಾಯಾಂಗ ಯಾವ ರೀತಿಯಾಗಿ ವಿವರಣೆ ಕೊಡುತ್ತೆ ನಮ್ಗೆಲ್ಲ ಅಂತಂದ್ರೆ ಆಪ್ಷನ್ ಎ ಇದೆ ನೋಡಿ ಬೇರ್ಪಡಿಸುವಿಕೆಯ ಒಂದು ತತ್ವ ಅಂತಾನೆ ಈ ನ್ಯಾಯಾಂಗ ನಮಗೆ ರೂಪಿಸುತ್ತೆ ಇದನ್ನ ಅನುಚ್ಛೇದ ಹದಿಮೂರರಲ್ಲಿ ಹಾಗೇ ಹನ್ನೊಂದನೇ ಪ್ರಶ್ನೆ ನೋಡಿ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಕಾನೂನನ್ನು ನಿರರ್ಥಕ ಎಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಘೋಷಿಸಲು ಅಧಿಕಾರ ಕೊಡುವಂತಹ ಅನುಚ್ಛೇದ ಯಾವುದು ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ಭಾಳನೆ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಸೊ ನೋಡಿ ಆಪ್ಷನ್ ನಂಬರ್ ಬಿ ಹೇಳುತ್ತೆ ನೋಡಿ ಅನುಚ್ಛೇದ ಹದಿಮೂರು ಸೊ ಈ ಒಂದು ಅನುಚ್ಛೇದ ಹದಿಮೂರರಲ್ಲಿ ನಾವು ಕಾಣ್ಬೋದು ಈ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸ್ತಕ್ಕಂಥ ಕಾನೂನನ್ನು ಅದು ನಿರರ್ಥಕ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಘೋಷಿಸ್ತಕ್ಕಂಥ ಅಧಿಕಾರ ಕೊಡ್ತಕ್ಕಂಥ ಅನುಚ್ಛೇದ ಯಾವುದು ಅಂದರೆ ಅನುಚ್ಛೇದ ಹದಿಮೂರು ಹನ್ನೆರಡನೇ ಪ್ರಶ್ನೆ ಯಾವ ಅನುಚ್ಛೇದ ಅಡಿಯಲ್ಲಿ ಸಮಾನತೆಯ ಹಕ್ಕನ್ನು ನೀಡಲಾಗಿದೆ ಇವುಗಳ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಯಾವ ಅನುಚ್ಛೇದ ಅಡಿಯಲ್ಲಿ ಅಂತಂದರೆ ಆಪ್ಷನ್ ನಂಬರ್ ಸಿ ಅನುಚ್ಛೇದ ಹದಿನಾಲ್ಕರ ಅಡಿಯಲ್ಲಿ ಹದಿಮೂರನೇ ಪ್ರಶ್ನೆ ನೋಡಿ ಅನುಚ್ಛೇದ ಹದಿನಾಲ್ಕು ಸಮಾನತೆಯನ್ನು ಯಾರಿಗೆ ಖಾತ್ರಿ ಮಾಡುತ್ತದೆ ಸಮಾನತೆ ಯಾರಿಗೋಸ್ಕರ ಖಾತ್ರಿ ಮಾಡುತ್ತೆ ಇದು ಅಂದರೆ ಎಲ್ಲ ವ್ಯಕ್ತಿಗಳಿಗೆ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಎಂಬ ಸಮಾನತೆಯನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಅನುಚ್ಛೇದ ಅಂದರೆ ಅದು ಅನುಚ್ಛೇದ ಹದಿನಾಲ್ಕು ನೆಕ್ಸ್ಟ್ ಹಾಗೆಯೇ ಹದಿನಾಲ್ಕನೇ ಪ್ರಶ್ನೆ ವರ್ಗ ಶಾಸನವನ್ನು ಅನುಚ್ಛೇದ ಹದಿನಾಲ್ಕು ನಿಷೇಧಿಸುತ್ತದೆ ಆದರೆ ಅದು ಯಾವುದಕ್ಕೆ ಅನುಮತಿಯನ್ನು ನೀಡುತ್ತೆ ಯಾವುದು ಅನುಚ್ಛೇದ ಹದಿನಾಲ್ಕು ಯಾವುದಕ್ಕೆ ಅಂತಂದರೆ ನ್ಯಾಯಸಮ್ಮತವಾದಂತಹ ವರ್ಗೀಕರಣಕ್ಕೆ ಅದೇನು ಮಾಡುತ್ತೆ ಅನುಮತಿಯನ್ನು ನೀಡುತ್ತೆ ವರ್ಗಶಾಸನ ಅದು ನಿಷೇಧ ಮಾಡುತ್ತೆ ಬಟ್ ಅದೇನಾಗಿರಬೇಕು ನ್ಯಾಯಸಮ್ಮತವಾಗಿತ್ತು ಅಂದರೆ ಅದಕ್ಕೆ ಅನುಮತಿಯನ್ನು ನೀಡ್ತಕ್ಕಂಥ ಹಕ್ಕು ಕೂಡ ಅದಕ್ಕೆ ಇದೆ ಹಾಗೆಯೇ ಹದಿನೈದನೇ ಪ್ರಶ್ನೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿರುವ ವ್ಯಕ್ತಿಗಳಿಗೆ ಸಮಾನ ಸತ್ಕಾರ ನೀಡುವುದು ಯಾವ ಒಂದು ಇದು ಅಂತ ಹೇಳಿದ್ದಾರೆ ಸೊ ಯಾವುದು ಇಲ್ಲಿ ಅಂದರೆ ಆಪ್ಷನ್ ಇದೆ ನೋಡಿ ಅನುಚ್ಛೇದ ಹದಿನಾಲ್ಕನ್ನು ಉಲ್ಲಂಘಿಸುತ್ತದೆ ಓಕೆ ನೆಕ್ಸ್ಟ್ ಅದೇ ರೀತಿಯಾಗಿ ಹದಿನಾರನೇ ಪ್ರಶ್ನೆ ಕಾನೂನಿನ ಆಡಳಿತ ಅನ್ನುವ ಡೈಸಿಯ ಒಂದು ಕಲ್ಪನೆ ಯಾವುದನ್ನು ಹೋಲುತ್ತದೆ ಯಾವುದನ್ನು ಹೋಲ್ತದೆ ಇಲ್ಲಿ ಅಂತಂದರೆ ಕಾನೂನಿನ ಮುಂದೆ ಸಮಾನತೆ ಇದನ್ನು ಇದು ಹೋಲುತ್ತೆ ಓಕೆ ಹದಿನೇಳನೇ ಪ್ರಶ್ನೆ ಕಾರ್ಯಾಂಗಕ್ಕೆ ಸಂಪೂರ್ಣ ತಡೆರಹಿತ ಯುಕ್ತಾಯುಕ್ತ ವಿವೇಚನೆಯ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಕೆಳಗಿನ ಯಾವುದನ್ನು ಉಲ್ಲಂಘಿಸುತ್ತೆ ಕೆಳಗಿದ ಯಾವುದು ಉಲ್ಲಂಘಿಸುತ್ತದೆ ಅಂತಂದರೆ ಇಲ್ಲಿ ಆಪ್ಷನ್ ಡಿ ಇದೆ ನೋಡಿ ಅನುಚ್ಛೇದ ಹದಿನಾಲ್ಕು ಹದಿನೆಂಟನೇ ಪ್ರಶ್ನೆ ನಿರಂಕುಶ ರಾಜ್ಯದ ಕಾರ್ಯವು ಯಾವುದನ್ನು ಉಲ್ಲಂಘಿಸುತ್ತದೆ ನಿರಂಕುಶ ಅಂದರೆ ಈಗ ಆಲ್ರೆಡಿ ನೀವು ಸಾಕಷ್ಟು ತಿಳ್ಕೊಂಡ್ಬಿಟ್ಟಿದ್ದೀರಾ ನಿರಂಕುಶ ಅಂದರೆ ಏಕ ಪೌರತ್ವ ಅಂತಂದರೆ ಒಬ್ಬನಿಗೆ ಅಧಿಕಾರ ಇರ್ತಕ್ಕಂಥದ್ದು ಓಕೆ ಏಕ ಆಡಳಿತ ನಡೆಸ್ತಕ್ಕಂಥ ನಿರಂಕುಶ ಆಗಿರ್ತಾನೆ ಸೊ ಇಂತಹ ಒಂದು ರಾಜ್ಯದ ಕಾರ್ಯವು ಯಾವುದನ್ನು ಉಲ್ಲಂಘಿಸುತ್ತಿದೆ ಅಂತಂದರೆ ನೋಡಿ ಆಪ್ಷನ್ ನಂಬರ್ ಸಿ ಇದೆ ನೋಡಿ ಅನುಚ್ಛೇದ ಹದಿನಾಲ್ಕು ಹತ್ತೊಂಬತ್ತನೇ ಪ್ರಶ್ನೆ ತಾರತಮ್ಯವನ್ನು ರದ್ದುಗೊಳಿಸುವಂತಹ ಮೂಲಭೂತ ಹಕ್ಕು ಯಾವುದು ನೋಡಿ ತಾರತಮ್ಯವನ್ನು ಯಾವ್ದು ರದ್ದು ಮಾಡುತ್ತೆ ಅಂದರೆ ಸಮಾನತೆಯ ಹಕ್ಕು ಸಮಾನತೆ ಅಂತ ಹೆಸರು ಹೇಳ್ತಾ ಇದೆ ಯಾವುದೇ ಜಾತಿ ಲಿಂಗ ಭೇದ ಭಾವಗಳು ಇರಲಾರ್ದಂಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಪ್ರತಿಯೊಬ್ಬ ಮನುಷ್ಯರು ಕೂಡ ಕಾನೂನಿನ ಕಣ್ಣೆದುರು ಅಥವಾ ಸಂವಿಧಾನದ ಎದುರಿಗೆ ಎಲ್ಲರೂ ಕೂಡ ಸಮಾನರು ಅಂತೇಳಿ ಈ ಒಂದು ಸಮಾನತೆಯ ಹಕ್ಕು ತಿಳಿಸುತ್ತೆ ಇಪ್ಪತ್ತನೇ ಪ್ರಶ್ನೆ ಅನುಚ್ಛೇದ ಹದಿನೈದು ಯಾರಿಗೆ ಅನ್ವಯಿಸುತ್ತೆ ಅನ್ವಯಿಸುತ್ತೆ ಇದು ಅಂತಂದರೆ ಆಪ್ಷನ್ ಸಿ ಭಾರತೀಯ ಪ್ರಜೆಗಳಿಗೆ ಇಪ್ಪತ್ತೊಂದನೇ ಪ್ರಶ್ನೆ ತಾರತಮ್ಯದಿಂದ ನಿಷೇಧ ಎಂದು ಅನುಚ್ಛೇದ ಹದಿನೈದು ಹೇಳುತ್ತೆ ಈ ನಿಷೇಧ ಅನ್ವಯಿಸೋದು ಯಾರಿಗೆ ರಾಜ್ಯ ಪ್ರಜೆಗಳು ರಾಜ್ಯ ಹಾಗೂ ಅದರ ಪ್ರಜೆಗಳು ವಿದೇಶಿಯರು ಸೊ ಯಾರಿಗೆ ಇದು ಅನ್ವಯ ಆಗುತ್ತೆ ಅಂದರೆ ಆಪ್ಷನ್ ಸಿ ಇದೆ ನೋಡಿ ರಾಜ್ಯ ಹಾಗೂ ಅದರ ಪ್ರಜೆಗಳಿಗೆ ಇದು ಅನ್ವಯಿಸುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ವಾಸಿಸುವ ಸ್ಥಳದ ಆಧಾರದ ಮೇಲೆ ಮಾಡಿದಂತಹ ವರ್ಗೀಕರಣ ಏನು ಮಾಡುತ್ತೆ ಇದು ಯಾವುದು ಉಲ್ಲಂಘಿಸ್ದಂಗೆ ವಾಸಿಸುವ ಸ್ಥಳದ ಆಧಾರದ ಮೇಲೆ ವರ್ಗೀಕರಣ ಮಾಡೋಕ್ಕಾಗಲ್ಲ ಆದರೂ ಕೂಡ ಇದು ಯಾವ ಉಲ್ಲಂಘಿಸ್ತಕ್ಕಂಥ ಅನುಚ್ಛೇದ ಸೊ ಯಾವುದು ಅಂತಂದಾಗ ನೋಡಿ ಆಪ್ಷನ್ ಬಿ ಇದೆ ನೋಡಿ ಅನುಚ್ಛೇದ ಐದನ್ನು ಉಲ್ಲಂಘಿಸುವುದಿಲ್ಲ ನೆಕ್ಸ್ಟ್ ಅದೇ ರೀತಿಯಾಗಿ ಇಪ್ಪತ್ತ್ಮೂರನೇ ಪ್ರಶ್ನೆ ಸಮಂಜಸವಾದಂಥ ವರ್ಗೀಕರಣಕ್ಕೆ ಅನುಚ್ಛೇದ ಹದಿನೈದು ಒಂದು ಒಳಪಡುತ್ತದೆಯೇ ಒಳಪಡುತ್ತಾ ಇದು ಅನುಚ್ಛೇದ ಹದಿನೈದು ಒಂದಕ್ಕೆ ಸಮಂಜಸವಾದಂಥ ವರ್ಗೀಕರಣ ಒಳಪಡ್ತದನ ಹೌದು ಅಲ್ವಾ ಅಂತ ಹೇಳಿ ಹೇಳಬೇಕಿಲ್ಲಿ ಎಸ್ ಹಾಗಿದ್ರೆ ಆಪ್ಷನ್ ಎ ಇದೆ ನೋಡಿ ಹೌದು ಅನುಚ್ಛೇದ ಹದಿನಾಲ್ಕರ ಪ್ರಕಾರ ಇದು ಒಳಗು ಒಳಪಡುತ್ತದೆ ಹಾಗೆಯೇ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಮಹಿಳೆಯರಿಗೆ ವಿಶೇಷ ಅನುಕೂಲಗಳನ್ನು ಮಾಡಲು ಯಾವ ಉಪಬಂಧವು ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತದೆ ಸೊ ಯಾವ್ದು ಕೊಡುತ್ತೆ ಇಲ್ಲಿ ಅನುಚ್ಛೇದ ಹದಿನೈದು ಒಂದು ಹದಿನಾರು ಒಂದು ಹದಿನೈದು ಮೂರು ಮೇಲಿನ ಎಲ್ಲವೂ ಸೊ ಯಾವ್ದು ಕೊಡ್ಬೋದು ಇಲ್ಲಿ ಅಂತಂದರೆ ಆಪ್ಷನ್ ಸಿ ಇದೆ ನೋಡಿ ಅನುಚ್ಛೇದ ಹದಿನೈದು ಮೂರು ಈ ಒಂದು ಅನುಚ್ಛೇದ ಏನು ಮಾಡುತ್ತೆ ಅಂದರೆ ಮಹಿಳೆಯರಿಗೆ ವಿಶೇಷವಾದಂಥ ಅನುಕೂಲಗಳನ್ನು ಅನು ಅನು ಅನುಕೂಲಗಳನ್ನು ಮಾಡೋದಕ್ಕೆ ಸಂಸತ್ತಿಗೆ ಅಧಿಕಾರವನ್ನು ಇದು ಕೊಡುತ್ತ ಅದೇ ರೀತಿಯಾಗಿ ಇಪ್ಪತ್ತೈದನೇ ಪ್ರಶ್ನೆ ಅನುಚ್ಛೇದ ಹದಿನೈದು ಮೂರು ವಿಶೇಷ ಉಪಬಂಧಗಳನ್ನು ಯಾರಿಗೆ ಕೊಡುತ್ತೆ ವಿಶೇಷವಾದಂಥ ಉಪಬಂದ ಉಪಬಂಧಗಳನ್ನು ಯಾರರಿಗೆ ಕೊಡುತ್ತೆ ಇಲ್ಲಿ ಅಂತಂದರೆ ಆಪ್ಷನ್ ನಂಬರ್ ಡಿ ಇದೆ ನೋಡಿ ಮಕ್ಕಳು ಮತ್ತು ಮಹಿಳೆಯರಿಗೆ ನೀಡುತ್ತದೆ ಇಪ್ಪತ್ತಾರನೇ ಪ್ರಶ್ನೆ ಅನುಚ್ಛೇದ ಹದಿನೈದು ನಾಲ್ಕು ಯಾರ ಅಭಿವೃದ್ಧಿಗೋಸ್ಕರ ವಿಶೇಷ ಉಪಬಂಧಗಳನ್ನು ಕೊಟ್ಟಿದೆ ಸೊ ಯಾರ ಒಂದು ಅಭಿವೃದ್ಧಿಗೋಸ್ಕರ ಅಂತಂದರೆ ಇಲ್ಲಿ ನೀವು ಹೇಳ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಇಪ್ಪತ್ತೇಳನೇ ಪ್ರಶ್ನೆ ಫ್ರೆಂಡ್ಸ್ ಅನುಚ್ಛೇದ ಹದಿನಾರು ಹೇಳುವಂತೆ ಉದ್ಯೋಗದ ವಿಷಯದಲ್ಲಿ ಅವಕಾಶಗಳ ಸಮಾನತೆ ಎಂದರೆ ಸಮಾನತೆ ಯಾವುದಕ್ಕೆ ಸೇರಿದ್ದು ಯಾವ ಸದಸ್ಯರಿಗೆ ಸೇರುತ್ತೆ ಇಲ್ಲಿ ಅಂತಂದರೆ ಆಪ್ಷನ್ ಬಿ ಇದೆ ನೋಡಿ ಒಂದೇ ವರ್ಗಕ್ಕೆ ಸೇರಿದಂತಹ ಸದಸ್ಯರಿಗೆ ಈ ಒಂದು ಅವಕಾಶಗಳ ಸಮಾನತೆ ದೊರೆಯುತ್ತೆ ಹಾಗೆಯೇ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಯಾವ ಅನುಚ್ಛೇದದ ಅಡಿಯಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಖಾತ್ರಿ ಆಗುತ್ತೆ ಸೊ ಯಾವ ಒಂದು ಇದರಲ್ಲಿ ಅನುಚ್ಛೇದ ಅಡಿಯಲ್ಲಿ ಅಂತಂದರೆ ಆಪ್ಷನ್ ನಂಬರ್ ಸಿ ಇದೆ ನೋಡಿ ಅನುಚ್ಛೇದ ಹದಿನಾರರ ಅಡಿಯಲ್ಲಿ ಸಮ ಉದ್ಯೋಗದಲ್ಲಿ ಸಮಾನವಾದಂಥ ಅವಕಾಶ ಆಗುತ್ತೆ ಹಾಗೆಯೇ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅನುಚ್ಛೇದ ಹದಿನೈದು ಎರಡು ಮತ್ತು ಅನುಚ್ಛೇದ ಹದಿನಾರು ಎರಡರ ಜೊತೆಗೆ ಹೋಲಿಸಿದರೆ ಇನ್ನೆರಡು ಕಾರಣಗಳನ್ನು ಅನುಚ್ಛೇದ ಹದಿನಾರು ಎರಡರಲ್ಲಿ ಹೇಳಲಾಗಿದೆ ಅಂದರೆ ಬೇರೆ ಇನ್ನೆರಡು ಕಾರಣ ಅದರಲ್ಲಿ ಸೇರಿಸಿದ್ದಾರೆ ಹಾಗಾದರೆ ಆ ಎರಡು ಕಾರಣಗಳು ಯಾವ್ಯಾವು ಅಂತಂದರೆ ನೋಡೋಣ ಆಪ್ಷನ್ ಏನಿದೆ ವಂಶ ಮೂಲ ಮತ್ತು ಹುಟ್ಟಿದ ಸ್ಥಳ ವಂಶಮೂಲ ಮತ್ತು ಧರ್ಮ ವಸತಿ ಮತ್ತು ಧರ್ಮ ವಂಶಮೂಲ ಮತ್ತು ವಸತಿ ಸೊ ಯಾವುದರನ್ನ ಸೇರಿಸಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ ವಂಶ ಮೂಲ ಮತ್ತು ವಸತಿ ಹಾಗೆ ಮೂವತ್ತನೇ ಪ್ರಶ್ನೆ ಈ ಸೆಷನ್ ಕೊನೆ ಪ್ರಶ್ನೆ ಅನುಚ್ಛೇದ ಹದಿನಾರು ಏನನ್ನ ಅನ್ವಯಿಸುತ್ತೆ ಎಲ್ಲ ಮಕ್ ವ್ಯಕ್ತಿಗಳಿಗೆ ಪ್ರಜೆಗಳಿಗೆ ಮಾತ್ರ ವಿದೇಶಿಯರಿಗೆ ಮೇಲಿನ ಯಾರಿಗೂ ಕೂಡ ಅಲ್ಲ ಸೊ ಯಾರಿಗೆ ಅಂತಂದ್ರೆ ಪ್ರಜೆಗಳಿಗೆ ಮಾತ್ರ ಇದು ಅನ್ವಯಿಸ್ತಕ್ಕಂಥದ್ದು ಹಾಗಿದ್ರೆ ಇವು ಮೂಲಭೂತ ಒಂದು ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಅನುಚ್ಛೇದಗಳ ಅನ್ವಯ ನಾವಿವಾಗ ತಿಳ್ಕೊಂಡ್ವಿ ಇದೇ ರೀತಿಯಾಗಿ ಮುಂದಿನ ತರಗತಿಯಲ್ಲೂ ಕೂಡ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಪ್ರಶ್ನೋತ್ತರಗಳಿದ್ದಾವೆ ಇದನ್ನು ಮೂರು ಒಂದು ವಿಡಿಯೋದಲ್ಲಿ ತರಬೇಕು ಅಂತೇಳಿ ತೀರ್ಮಾನ ಆಗಿದೆ ಸೊ ಇನ್ನು ಮೂವತ್ತು ಇನ್ನೊಂದು ಐವತ್ತು ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ಹೇಳ್ತೀನಿ ಸೊ ವೀಡಿಯೋ ವಾಚ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಸದಾ ಇರಲಿ ನಮಗೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ವಿಡಿಯೋವನ್ನು कंप्लीट मीनि थैंक्स फॉर वाचिंग बाय बाय